नमस्कार न्यूज़ एट 4 के स्वागत नानु नविता जैन। धारवाड़ी मिति मीरिदे मलय काट अण्णावर धारवाड़ी 188 मनेगळिगे भर्जरी मलयिंदागि हानियागिदे नेल सम आगिदे 7390 हेक्टेर नष्टु कृषि बेळे नेल सम आगिद्दु संपूर्णवागि 188 मनेगळिगे हानियागिदे 7390 हेक्टेर कृषि बेळे नेल सम आगिरोदु 1210 हेक्टेर तोटगारिका बेळे 28 किलोमीटर रस्ते हाळागिदे होल्तिकोटे ग्रामद केरे कट्टे ओडेदु अल्ली अपार नष्ट उंटागिदे। धारवाड जिलाधिकारी नितेश पाटील माहितियन्न कोट्टिदारे। कळेद केलवु दिनगळिंद सुरिता इरुव धाराकार मळे इदेयल्ल ಸಂಪೂರ್ಣವಾಗಿ ರೈತರ ಬೆಳೆಗಳನ್ನು ನಾಶ ಮಾಡಿದೆ, ಜನಜೀವನವನ್ನ ಹಾಳು ಮಾಡಿದೆ। ಇಡೇ ಕರ್ನಾಟಕದಾದ್ಯಂತ ಈಗ ವರುಣನಿಗೆ ಶಾಪ ಹಾಕ್ತಿದ್ದಾರೆ ಜನ। ಯಾಕೆ ಈ ಸಂದರ್ಭದಲ್ಲಿ ಮಳೆ ಆಗ್ತಾ ಇದೆ, ಇಷ್ಟರ ಮಟ್ಟಿಗೆ ಈ ತರ ಒಂದು ಮಳೆ ಆಗ್ತಾ ಇರೋದು, ಆ ಕಡೆ ನಾವು ಬೆಳೆದಂತ ಬೆಳೆನೂ ನೀರುಪಾಲಾಗ್ತಾ ಇದೆ, ಯಾವುದೇ ರೀತಿಯಾದಂತ ಫಲ ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ರೈತರು ಬೇಜಾರನ್ನ ಮಾಡ್ಕೊಂಡಿದ್ದಾರೆ। ಯಾಕಂದ್ರೆ ಕಷ್ಟಪಟ್ಟು ಬೆಳೆದಂತ ಬೆಳೆ ಈಗ ನೀರುಪಾಲಾದ್ರೆ ಕೊಚ್ಚಿ ಹೋದ್ರೆ ಹಾಗಾದ್ರೆ ಇಷ್ಟು ಕಷ್ಟಪಟ್ಟು ಏನು ಅಲ್ಲಿ ಪರಿಹಾರ ಸಿಕ್ಕಂಗಾ अथवा इष्ट कष्टपट्टु एनु प्रयोजन अन्नुवंत परिस्थिति इदे। सो धारवाड़ी 188 मनेगळिगे हानियागिदे, 7390 हेक्टेर कृषि बेळे नेलसम आगिदे। मळे बंदिदे, याव संदर्भदल्लि मळे बरबेकु आग बरोदिल्ल, एष्टो संदर्भदल्लि अनावृष्टि आगुत्ते, केलवु कडे अतिवृष्टि आगुत्ते, इवेल्लवू कूड बेरे बेरे रीतिय वैपरीत्यगळन्नु आगोदन्न नावु नोडबहुदु। नवंबर अकालिक मळेयिंद नम्मल्लि मने हानि पार्शियलि 188 ಮನೆಗನು ಹಾನಿಯಾಗಿದೆ ಮತ್ತು ಪೂರ್ಣ 22 ಮನೆಗಳು ಹಾಳಾಗಿದೆ। ಸೋ ಭಾಗಶಃ 188 ಪೂರ್ಣ 22 ಅದೇ ತರ ಬೆಳೆ ಹಾನಿ ಕೂಡ ಆಗಿದೆ। ಸೋ ಇಲ್ಲಿವರೆಗೆ 7390 ಹೆಕ್ಟೇರ್ ನಮ್ಮದು ಅಗ್ರಿಕಲ್ಚರ್ ಹಾನಿಯಾಗಿದೆ ಮತ್ತು ತೋಟಗಾರಿಕೆ 1210 ಬೆಳೆ ಹಾನಿಯಾಗಿದೆ। ಬಟ್ ಇವತ್ತು ರಾತ್ರಿ ಕೂಡ ಮಳೆ ಆಗಿದೆ ಮತ್ತು ಇವಾಗಲೂ ಕೂಡ ಮಳೆ ಆಗ್ತಾ ಇರೋದ್ರಿಂದ ಇದು ಇನ್ನೂ ಸ್ವಲ್ಪ ಬೆಳೆ ಹಾನಿಯ ಕ್ಷೇತ್ರ ಜಾಸ್ತಿ ಆಗುವ ಸಂಭವಗಳು ಇದೆ। ರೋಡ್ಸ್ ಒಂದು 28 ಕಿಲೋಮೀಟರ್ ರಸ್ತೆಗಳು ಹಾಳಾಗಿದೆ ಅಂತ ನಮ್ಮ PWD ಇಲಾಖೆದವರು ಮಾಹಿತಿಯನ್ನ ಕೊಟ್ಟಿದ್ದಾರೆ। ಅದನ್ನು ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನ ನಾವು ಈಗಾಗಲೇ ಕಳಿಸ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಬೈಕ್। ಬೈಕ್ ಅನ್ನು ಉಳಿಸಿಕೊಳ್ಳೋದಕ್ಕೆ ಬೈಕ್ ಸವಾರ ಹರ ಸಾಹಸ ಮಾಡಿರೋದು, ಮೂವರು ಸೇರಿ ಬೈಕ್ ಅನ್ನು ಉಳಿಸಿಕೊಳ್ಳೋದಕ್ಕೆ ಸತತ ಪ್ರಯತ್ನವನ್ನ ಮಾಡಿದ್ದಾರೆ। ದೃಶ್ಯವೇ ಹೇಳ್ತಾ ಇದೆ ಅಲ್ಲಿನ ಸಿಚುಯೇಷನ್ ಹೇಗಿದೆ, ಮಳೆ ನೀರಿನ ಪ್ರಮಾಣ, ಅಲ್ಲಿ ನೀರು ಹರಿತಾ ಇರುವಂತ ಒಂದು ಅಬ್ಬರ ಹೇಗಿದೆ, ಅಲ್ಲಿ ಯಾರು ಕೂಡ ಸ್ವಲ್ಪ ಮುಂದೆ ಹೋದ್ರೆ ಬದುಕೋದಕ್ಕೆ ಚಾನ್ಸ್ ಇಲ್ಲ, ಆ ರೀತಿಯಾದಂತ ಒಂದು ನೀರಿನ ಅಬ್ಬರ ಇದೆ। ಕೊರಟಗೆರೆ ತಾಲೂಕಿನ ಮಲ್ಲಪ್ಪನಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ಕೆರೆ ತುಂಬಿ ನೀರು ಹರಿತಾ ಇದ್ದು ಬೈಕ್ ಅಲ್ಲಿ ರಸ್ತೆಯಲ್ಲಿ ಅಂದ್ರೆ ಸೇತುವೆಯನ್ನ ದಾಟತಾ ಇದ್ದರು ಬೈಕ್ ಸವಾರ, ನೀರಿನ ರಭಸಕ್ಕೆ ಆಯಾ ತಪ್ಪಿ ಬೈಕ್ ಸಮೇತ ಕೆಳಗೆ ಬಿದ್ದಿದ್ದಾರೆ ಸವಾರ। ಬೈಕ್ ಉಳಿಸಿಕೊಳ್ಳೋದಕ್ಕೆ ಸವಾರನಿಗೆ ಇಬ್ರು ಸಾಥನ್ನ ಕೊಟ್ಟಿದ್ದಾರೆ, ಅಂದ್ರೆ ಅಲ್ಲಿನ ಸ್ಥಳೀಯರು ಅದನ್ನ ಸ್ವಲ್ಪ ಹೇಗಾದರೂ ಮಾಡಿ ಉಳಿಸಿಕೊಳ್ಳೋಣ ಅನ್ನುವಂತ ಪ್ರಯತ್ನ ಮಾಡಿದ್ದಾರೆ। ಬಟ್ ಚಾನ್ಸ್ ಇಲ್ಲ, ಬೈಕ್ ಅನ್ನ ಕಳ್ಕೊಂಡು ಜೀವವನ್ನ ಉಳಿಸಿಕೊಂಡಿದ್ದಾರೆ, ಅದು ಬೇಕಾಗಿರೋದು ಈಗ। ಯಾಕಂದ್ರೆ ಬೈಕ್ ಅನ್ನ ಏನಾದರೂ ಮತ್ತೊಂದು ಸಲ ಸಂಪಾದನೆ ಮಾಡಬಹುದು, ಹೋದ ಜೀವನ ತರೋದಕ್ಕೆ ಸಾಧ್ಯನೇ ಇಲ್ಲ। ಸೋ ಆ ನಂತರ ಗೊತ್ತಾಗಿದೆ ಅಂತ ಅನ್ಸುತ್ತೆ, ಇಲ್ಲ ನಾವು ಇದನ್ನ ಹಿಂಗೆ ಉಳಿಸಿಕೊಳ್ಳೋದಕ್ಕೆ ಹೋದ್ರೆ ಬೈಕ್ ಜೊತೆಗೆ ನಾವು ಕೂಡ ನೀರು ಪಾಲಾಗ್ತೀವಿ ಅಂತ, ಆ ನಂತರ ಬೈಕ್ ಹೋಗಿದೆ, ಅವರು ಮೂವರು ಅಲ್ಲಿ ರಕ್ಷಣೆ ಆಗಿದೆ। ತುಮಕೂರಲ್ಲಿ ಭಾರಿ ಮಳೆಯಾಗಿದ್ದು 20 ವರ್ಷಗಳ ಬಳಿಕ ಜಯಮಂಗಲಿ ನದಿ ಭರ್ತಿಯಾಗಿದೆ। ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಜಯಮಂಗಲಿ ನದಿಯ ದೃಶ್ಯ ಸೆರೆಯಾಗಿದೆ। ಮಧುಗಿರಿ ಕೊರಟಗೆರೆ ಪಾವಗಡ ತಾಲೂಕಿನಲ್ಲಿ ಹರಿಯುವ ನದಿಯ ದೃಶ್ಯವನ್ನ ಈ ಡ್ರೋನ್ ನಲ್ಲಿ ಸೆರೆ ಹಿಡಿಯಲಾಗಿದ್ದು, ಭಾರಿ ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ ಜಯಮಂಗಲಿ ನದಿ।
ಹರಿತಾ ನದಿಯನ್ನ ಕಂಡು ಸ್ಥಳೀಯರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಉಕ್ಕಿ ಹರಿತಾ ಇದೆ ಜಯಮಂಗಲಿ ನದಿ. ಆ ಒಂದು ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಸಂಪೂರ್ಣವಾಗಿ ಅಲ್ಲಿನ ಚಿತ್ರಣವನ್ನ ಗಮನಿಸಬಹುದು. ಯಾವ ರೀತಿಯಾಗಿದೆ ಚಿತ್ರಣ, ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಉಕ್ಕಿ ಹರಿತಾ ಇರುವಂತ ನದಿಯ ಒಂದು ಚಿತ್ರಣವನ್ನ ಈಗ ಡ್ರೋನ್ ನ ಮೂಲಕ ಸೆರೆ ಹಿಡಿಯಲಾಗಿದೆ. 20 ವರ್ಷಗಳ ಬಳಿಕ ಈ ಒಂದು ಜಯಮಂಗಲಿ ನದಿ ಭರ್ತಿ ಆಗಿರೋದು. ಎಷ್ಟೋ ಕಡೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ. ನದಿಯಲ್ಲಿ ನೀರು ಉಕ್ಕಿ ಹರಿದ ಪರಿಣಾಮವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ನೀರು ಹೋಗಿರುವಂತದ್ದು, ನೀರು ಹರಿದಿರುವಂತದ್ದು. ಆದರೆ ಇಲ್ಲಿ ಜನ ಯಾಕೆ ಖುಷಿಯಾಗಿದ್ದಾರೆ ಅಂದರೆ 20 ವರ್ಷಗಳ ಬಳಿಕ ನದಿ ಉಕ್ಕಿ ಹರಿತಾ ಇದೆಯಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಖುಷಿಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಗೆ ಜಲ ದಿಗ್ಬಂಧನ ಈಗ. ಯಾಕೆಂದ್ರೆ ಉಕ್ಕಿ ಹರಿತಾ ಇದೆ ಅಮಾನಿ ಭೈರಸಾಗರ ಕೆರೆ. ಗುಡಿಬಂಡೆ ತಾಲೂಕಿನ ಹಲವು ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿದೆ. ಇಲ್ಲಿ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಅಮಾನಿ ಕೆರೆ ಉಕ್ಕಿ ಹರಿತಾ ಇದೆ. ಅಪಾಯಕಾರಿ ಮಟ್ಟದಲ್ಲಿ ಚಿತ್ರಾವತಿ ನದಿ ಹರಿತಾ ಇದೆ. ಬಾಗೇಪಲ್ಲಿ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಟಿಬಿ ಕ್ರಾಸ್ನಿಂದ ಬಾಗೇಪಲ್ಲಿಗೆ ಸಂಪರ್ಕ ಮಾಡುವ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಗುಡಿಬಂಡೆಗೂ ಜಲ ದಿಗ್ಬಂಧನವನ್ನ ವಿಧಿಸಿದೆ ಈಗ. ಸೊ ಸಂಪೂರ್ಣ ಎಲ್ಲಾ ಕಡೆಗಳಲ್ಲೂ ಈಗ ಜಲ ದಿಗ್ಬಂಧನವೇ ಆಗಿರುವಂತದ್ದು. ಎಲ್ಲಿ ನೋಡಿದ್ರು ಮಳೆಯ ನೀರು ಏನೆಲ್ಲ ಅನಾಹುತಗಳಿಗೆ ಕಾರಣ ಆಗಿದೆ, ಯಾವ ರೀತಿಯಾಗಿ ಸಮಸ್ಯೆಗಳಿಗೆ ತಂದೊಡ್ಡಿದೆ ಅನ್ನೋದಕ್ಕೆ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಮಳೆ ತಂದಂತಹ ಅವಾಂತರಗಳನ್ನ ನಾವು ಗಮನಿಸಬಹುದು. ಚಿತ್ರಾವತಿ ನದಿ ಇಲ್ಲಿ ಉಕ್ಕಿ ಹರಿತಾ ಇದೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಹರ ಸಾಹಸ ಮಾಡಬೇಕು. ವೆಹಿಕಲ್ ಗಳಲ್ಲಿ ಹೋಗುವವರು ಜೀವನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಪರಿಸ್ಥಿತಿ ಅಂತ ಹೇಳಿ. ಸೊ ಅಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಗುಡಿ ಬಂಡೆಗೂ ಜಲ ದಿಗ್ಬಂಧನವನ್ನು ವಿಧಿಸಲಾಗಿದೆ. ನೀವು ಎರಡೂ ದೃಶ್ಯಗಳನ್ನ ಗಮನಿಸಬಹುದು, ಏನಾಗಿದೆ, ಯಾವ ರೀತಿಯಾಗಿ ಅಲ್ಲಿ ನದಿಗಳು ಉಕ್ಕಿ ಹರಿತಾ ಇದೆ. ಮತ್ತೊಂದ್ ಕಡೆ ಸವಾರರು ವೆಹಿಕಲ್, ಯಾವ್ದಾದ್ರು ಸೈಕಲ್ ಆಗಿರ್ಬೋದು ಅಥವಾ ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲರೂ ಕೂಡ ಆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕು ಅನ್ನೋದಾದ್ರೆ ಧೈರ್ಯ ಮಾಡಿ ಹೋಗ್ತಾ ಇದ್ದಾರೆ. ಆದ್ರೆ ಇನ್ನೊಂದಿಷ್ಟು ಅನಾಹುತಗಳಿಗೂ ಕೆಲವು ಕಡೆ ಈ ಒಂದು ಧೈರ್ಯ ಕಾರಣ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಭಾರಿ ಮಳೆಯಿಂದಾಗಿ ಹಲವು ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹಾವೇರಿ, ಗದಗ, ಬಳ್ಳಾರಿಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಭತ್ತ ಬೆಳೆದಂತಹ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಟಾವು ಮಾಡಿ ರಾಶಿ ಹಾಕಿದ್ದ ಭತ್ತದಲ್ಲಿ ಮೊಳಕೆ ಬಂದು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಗದಗ ಜಿಲ್ಲೆಯಲ್ಲೂ ಮಳೆಯಿಂದ ನೂರಾರು ಎಕರೆ ಪ್ರದೇಶದಲ್ಲಿನ ಮೆಣಸಿನಕಾಯಿ, ಈರುಳ್ಳಿ, ಹತ್ತಿ, ಜೋಳ ಬೆಳೆ ಹಾನಿಯಾಗಿದೆ. ಬಳ್ಳಾರಿ ತಾಲೂಕಿನ ಕೊಳಗಲ್ಲು ಗ್ರಾಮದಲ್ಲಿ ನೂರಾರು ಎಕರೆಯಷ್ಟು ಭತ್ತದ ಬೆಳೆ ಸಂಪೂರ್ಣ ನೆಲ ಕಚ್ಚಿದ್ದು, ಎರೆಸ್ವಾಮಿ ಅನ್ನುವರ 6 ಎಕರೆ ಭತ್ತದ ಗದ್ದೆಗೆ ನೀರು ನುಗ್ಗಿ ಹಾನಿಯಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆದ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸ್ವರ್ಗ ಕೊಡಗಿಗೂ ಮಳೆ ಎಫೆಕ್ಟ್ ತಟ್ಟಿದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಭತ್ತ, ಜೋಳದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಕೊಯ್ಲಿಗೂ ಮುನ್ನವೇ ಭತ್ತ ಸಂಪೂರ್ಣವಾಗಿ ನೆಲ ಕಚ್ಚಿದ್ದು, 2 ಎಕರೆಯಲ್ಲಿ ಬೆಳೆದಿದ್ದ ಭತ್ತ ನಾಶ ಆಗಿದೆ. 50,000 ಖರ್ಚು ಮಾಡಿ ಬೆಳೆ ಬೆಳೆದಿದ್ದೆ, ಸರ್ಕಾರ ಪರಿಹಾರ ಕೊಡುವಂತೆ ರೈತರು ಆಗಿರುವಂತಹ ಜವರಪ್ಪ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಮಳೆಯಿಂದ ಬೆಳೆ ನಾಶ ಆಗಿದೆ, ರೈತರ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ವಾಕ್ಥ್ರೂ ಮೂಲಕ ನಮ್ಮ ರಿಪೋರ್ಟರ್ ರವಿ ಕಟ್ಟಿಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಕಳೆದ 4 ವರ್ಷದಿಂದ ಅಕ್ಷರಶಃ ನಲುಗಿ ಹೋಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಸೊ ಈ ವರ್ಷ ಮಳೆಗಾಲದಲ್ಲಿ ಅಂತಹ ದೊಡ್ಡ ಅನಾಹುತ ಆಗದಿದ್ರು ಕೂಡ ಕಳೆದ ಒಂದು 15 ದಿನದಿಂದ ಬಂಗಾಳಕೊಲ್ಲಿಯಲ್ಲಿ ಆಗ್ತಿರುವಂತಹ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಕೊಡಗು ಕೂಡ ಅದರ ಎಫೆಕ್ಟ್ ದೊಡ್ಡ ಪ್ರಮಾಣದಲ್ಲಿ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ನಾವೀಗ ನೋಡ್ಬೋದು ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಳೆದಿರುವಂತಹ ಬೆಳೆಗಳು ಕೂಡ ಸಂಪೂರ್ಣವಾಗಿ ಎಲ್ಲವೂ ಕೂಡ ನೀರಿನ ಒಳಗಡೆ ಮುಳುಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಿದ್ದೋಗಿದೆ. ಸೊ ನೋಡ್ಬೋದು ಇಲ್ಲಿ ಕುಶಾಲನಗರ ತಾಲೂಕಿನ ಏನು ಕೂಡಿಗೆ ಸುತ್ತಮುತ್ತ ಇದೆ, ಈ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಭತ್ತ, ಮೆಕ್ಕೆಜೋಳ ಇವೆಲ್ಲವನ್ನು ಕೂಡ ಬೆಳೀತಾರೆ. ಆದರೆ ಏನು ನಿರಂತರವಾಗಿ ಮಳೆ ಸುರಿತಾ ಇದೆ, ಅದರ ಪರಿಣಾಮವಾಗಿ ಇಡೀ ಭತ್ತದ ಬೆಳೆ ಸಂಪೂರ್ಣವಾಗಿ ಬಿದ್ದೋಗಿರೋ ಅಂಥದ್ದು. ಸೊ ಹೀಗಾಗಿ ಇಡೀ ಬೆಳೆ
ಕರಿಗೆ ಹೋಗ್ತಾ ಇದೆ. ಒಂದು ರೀತಿ ಕೈಗೆ ಬಂದಂತಹ ತುತ್ತು ಇವತ್ತು ರೈತರಿಗೆ ದಕ್ಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಕಷ್ಟಪಟ್ಟು ಇಡೀ ವರ್ಷ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗ್ತಾ ಇದೆ, ಮಣ್ಣು ಪಾಲಾಗ್ತಾ ಇದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಸಿಕ್ಕಿರುವಂಥದ್ದು ಈಗ ಗೊತ್ತಾಗ್ತಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ರೈತರ ನಮ್ಮೊಟ್ಟಿಗೆ ಒಬ್ಬರು ಜವರಪ್ಪನವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇದು ನಾವು ಕೈಗೆ ಬಂದಿದ್ದು ಬಾಯಿಗೆ ಬರೆದಂಗಾಗಿದೆ. ಮಳೆಯಿಂದ ಭಾರಿ ನಷ್ಟ ಆಗಿದೆ, ಜೋಳ ಮತ್ತು ಭತ್ತದ್ದು ಭಾರಿ ಹಾನಿಯಾಗಿ ಎಲ್ಲ ಹೋಗ್ತಾ ಇದೆ. ಭಾರಿ ಮಳೆ ಜಾಸ್ತಿ ಆಗಿಬಿಟ್ಟು ನಮಗೇನು ಕೈಗೆ ಸಿಗ್ತಾ ಇಲ್ಲ. ಇದು ಆದ್ದರಿಂದ ನಾವು ಈ ಭಾರಿ ನರ್ಕತ್ತಕ್ಕೆ ರೈತರಿಗೆ ಭಾರಿ ನರ್ಕ ಆಗಿಬಿಟ್ಟಿದೆ ಅಂತೇಳಿ ನಾವು ಒಂದು ಮಾತಾಡೋಣ, ಮಾತು ಮುಗಿಸ್ತೇವೆ. ಅಲ್ಲ ಈಗ ಬೆಳೆ ಇವೆಲ್ಲವೂ ಕೂಡ ಈಗಾಗಲೇ ನೀವು ರಾಜಮುಡಿ ಭತ್ತವನ್ನು ಬೆಳೆದಿದ್ದೀರಾ, ಸೊ ಬೆಳೆ ಇನ್ನೊಂದು ಸ್ವಲ್ಪ ಎಷ್ಟು ದಿನಕ್ಕೆ ಇನ್ನೂ ಕುಯ್ಲಿಗೆ ಬರ್ತಿತ್ತು, ಈಗ ಏನಾಗಿದೆ ಸ್ಥಿತಿ? ಇನ್ನೂ ಒಂದು 2 ತಿಂಗಳು ಬೇಕು ಕುಯ್ಲಿಕ್ಕೆ, ಡಿಸೆಂಬರ್ದು 15ರೊಳಗೆ ಕುಯ್ಬೇಕು. ಅದರೊಳಗೆ ಹಿಂಗೆ ಈ ಹೊಡೆ ಟೈಮ್ನಲ್ಲಿ ಹೀಗೆಲ್ಲ ಬಿದ್ದು ಅನುಮತ ಆಗಿದೆ. ಇನ್ನು ನಮಗೆ ಇದು ಸಿಕ್ಕೋದೆಲ್ಲ ಬರೀ ಜಳ್ಳೆಯ, ನಮಗೆ ಇನ್ನೇನು ಫಲವತ್ತೆ ಏನು ಸಿಕ್ಕೋದಿಲ್ಲ. ಇದು ಹಿಂಗಾಗಿದೆ ಪರಿಸ್ಥಿತಿ. ಈ ಪರಿಸ್ಥಿತಿಲಿ ನಾವು ಈಗ ಏನು ಮಾಡೋದು ಅನ್ನೋದಂಗೆ ಆ ಪರಿಸ್ಥಿತಿ ಈಗ ಈ ಮಟ್ಟಕ್ಕೆ ಆಗಿದೆ. ಸೊ ಇದು ರೈತರ ಅಳಲಾಗಿರೋಂಥದ್ದು. ರವಿ ಎಸ್ ಹಳ್ಳಿ, ನ್ಯೂಸ್ ಅಂಡಿ ಕನ್ನಡ, ಕೊಡಗು. ವರುಣನ ಅಬ್ಬರಕ್ಕೆ ದಾವಣಗೆರೆಯ ಹರಿಹರದಲ್ಲಿ ಸಾವಿರಾರು ಎಕರೆ ಭತ್ತ ನೆಲಕಚ್ಚಿದೆ. ಹರಿಹರ ಶಾಸಕ ಎಸ್ ರಾಮಪ್ಪ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ರೈತರಿಗೆ ಧೈರ್ಯ ತುಂಬಿದ್ರು, ಅಲ್ಲದೆ ಪರಿಹಾರ ಕೊಡಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ಕೋಲಾರ ನಗರದಲ್ಲಿ ಭಾರಿ ಮಳೆಯಾಗಿದ್ದು ಹಲವು ಬಡಾವಣೆಗಳು ಜಲಾವೃತಗೊಂಡಿದೆ. ಕೋಲಾರಮ್ಮ ಕೆರೆಗೆ ಹೊಂದಿಕೊಂಡ ಬಡಾವಣೆಗಳು ಇದ ಆಗಿದ್ದು ಅಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಂತಹ ಪರಿಣಾಮವಾಗಿ ಇಡೀ ಒಂದು ಬಡಾವಣೆಯೇ ಈಗ ಜಲಾವೃತ ಆಗಿರುವ ದೃಶ್ಯ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ರೈತರಾಗಿರ್ಬೋದು ಅಥವಾ ಮನೆಯಲ್ಲಿದ್ದಂತಹ ಜನ ಎಲ್ಲೂ ಹೋಗೋದಿಕ್ಕಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಯಾವುದು ಅಥವಾ ಅಲ್ಲಿ ಇದೆಯಾ ರಸ್ತೆ ಇತ್ತ ಇಲ್ವಾ ಅನ್ನುವಂಥದ್ದೇ ಕಾಣೋದಕ್ಕೆ ಸಿಗದ ರೀತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಜಲಾವೃತ ಆಗಿರುವ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಕೋಲಾರದಲ್ಲಿ ಮಳೆಯ ಅಬ್ಬರ ಸಂಪೂರ್ಣವಾಗಿ ರಾಜ್ಯದ ವಿವಿಧ ಕಡೆ ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಈಗ ತುಂಗಾಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ತುಂಗಾಭದ್ರಾ ಜಲಾಶಯದ 12 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. 40,882 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದ್ದು ಹೊಸಪೇಟೆಯ ಬಳಿ ಇರುವ ತುಂಗಾಭದ್ರಾ ಜಲಾಶಯದಲ್ಲಿ ಈಗ ಅನೇಕ ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆಯಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇದೆ. ತುಂಗಾಭದ್ರಾ ಡ್ಯಾಮ್ಗೆ ಹೆಚ್ಚಿನ ಒಳ ಹರಿವು ಬಂದಿರುವ ಪರಿಣಾಮವಾಗಿ ಈಗ ಎಲ್ಲ ಕಡೆಗಳಲ್ಲೂ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದರೆ ಈಗ 12 ಜಲಾಶಯದ 12 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. ಮಂಡ್ಯದ ಚಂದಗಿರಿ ಕೊಪ್ಪಲು ಗ್ರಾಮಸ್ಥರ ಅಳಲು ಮುಗಿಲು ಮುಟ್ಟಿದೆ. ಯಾಕಂದ್ರೆ ಸತತ ಮಳೆಯಿಂದಾಗಿ 100 ಎಕರೆ ಜಮೀನಿನಲ್ಲಿ ಬೆಳೆಯನ್ನ ಬೆಳೆದಿದ್ರು. ಪಾಪ ಈ ಒಂದು ಮಳೆಯಿಂದಾಗಿ ಬೆಳೆದಂತಹ ಬೆಳೆ ಎಲ್ಲ ನೀರು ಪಾಲಾಗಿದೆ. ಜೊತೆಗೆ ಈ ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ತೆರಳೋದಿಕ್ಕೆ ಇರುವಂತಹ ಸಂಪರ್ಕ ರಸ್ತೆ ಇದೆಯಲ್ಲ ಅದು ಕೂಡ ಕಡಿತ ಆಗಿದೆ. ಎಲ್ಲೂ ಹೋಗೋದಿಕ್ಕೆ ಆಗಲ್ಲ. ಈಗ ಅಂತಹ ಸಿಚುವೇಶನ್ ನಿರ್ಮಾಣ ಆಗಿರೋದು ಮಂಡ್ಯದಲ್ಲಿ. ಇಡೀ ಕರ್ನಾಟಕದಾದ್ಯಂತ ಮಳೆ ಏನೆಲ್ಲ ಅನಾಹುತಗಳನ್ನು ತಂದೊಡ್ಡಿದೆ, ಏನೆಲ್ಲ ಅವಾಂತರಗಳನ್ನ ತಂದೊಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಕೊಪ್ಪಳ ತಾಲೂಕು ಶಿವಪುರ ಗ್ರಾಮದ 4 ದನ ಕಾಯೋದಿಕ್ಕೆ ಹೋಗಿ ತುಂಗಾಭದ್ರಾ ನದಿಯ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನದಿಯಲ್ಲಿ ಏಕಾಏಕಿ ನೀರು ಜಾಸ್ತಿ ಆಗಿದ್ರಿಂದ ಅವರು ಹೊರ ಬರೋದಿಕ್ಕೂ ಆಗದೆ ನಿನ್ನೆಯಿಂದಲೂ ಕೂಡ ಈ ನಡುಗಡ್ಡೆಯಲ್ಲೇ ಇದ್ದಾರೆ. ಅವರನ್ನ ಕರೆತರೋದಿಕ್ಕೆ ಈಗ ಅಗ್ನಿಶಾಮಕ ದಳ ಪ್ರಯತ್ನವನ್ನ ಮಾಡ್ತಾ ಇದೆ. ವೆಲ್ಕಮ್ ಬ್ಯಾಕ್. ತುಮಕೂರು ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಭರ್ತಿಯಾಗಿದೆ ಅಮಾನಿ ಕೆರೆ. 19 ವರ್ಷದ ಬಳಿಕ ಕೋಡಿ ಬಿದ್ದಿದೆ ಈ ಒಂದು ಅಮಾನಿ ಕೆರೆ. ಕೆರೆ ಕೋಡಿ ಬಳಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಜನ ಬಂದಿದ್ದಾರೆ. ಕೋಡಿ ಬಳಿ ನೀರಿನಲ್ಲಿ ಇಳಿತಾ ಇದ್ದ ಜನರನ್ನ ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಯಾಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಈಗ ಯಾವುದೇ ಕಾರಣಕ್ಕೂ ಅನಾಹುತಗಳು ಆಗಬಾರ್ದು ಅಂತ ಪೊಲೀಸರು ತಡೀತಾ ಇದ್ದಾರೆ. ಯಾವುದೇ ಅನಾಹುತ ನಡೆಯದಂತೆ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತ್ ಅನ್ನ ಅಲ್ಲಿ ಪೊಲೀಸರು ಕೈಗೊಂಡಿದ್ದಾರೆ.
ಮಂಡ್ಯದಲ್ಲಿ ಎಸ್ಟಿಎಸ್ ಆಪ್ತನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ನಡೆಗೆ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯ ಸಿ ಟೀಮ್ ಅಂತ ಎಚ್ ಡಿ ಕುಮಾರಸ್ವಾಮಿ ಟೀಕೆಯನ್ನ ಮಾಡಿದ್ದು, ಸಚಿವರ ಆಪ್ತ ಸಹಾಯಕರಿಗೆ ಮೇಲ್ಮನೆ ಟಿಕೆಟ್ ಕೊಡ್ತಿದ್ದಾರೆ, ಕಾಂಗ್ರೆಸ್ನವರು ಬಿಜೆಪಿಯ ಸಿ ಟೀಮ್ ಅಲ್ಲದೆ ಮತ್ತಿನ್ನೇನು, ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡ್ಲಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಉತ್ತರ ಹೇಳಬೇಕು, ಯಾವ ಬಿಜೆಪಿಯ ಮಂತ್ರಿಗಳ ಹತ್ರ ಯಾರು ಇವತ್ತು ಅವರ ಸಹಾಯಕರ ಕೆಲಸ ಮಾಡಿದ್ದಾರೆ, ಅವರು ಅದಕ್ಕಿಂತ ಮುಂಚೆ ನನ್ನ ಮೈತ್ರಿ ಸರ್ಕಾರದಲ್ಲಿ ಮತ್ತೊಬ್ಬ ಮಂತ್ರಿ ಹತ್ರ ಅವರು ಸಹಾಯಕರ ಕೆಲಸ ಮಾಡ್ತಾ ಇದ್ರು. ನನ್ನ ಮೈತ್ರಿ ಸರ್ಕಾರದಲ್ಲಿ ನಮ್ಮಲ್ಲಿದ್ದಂಥ ಕಾಂಗ್ರೆಸ್ನ ಒಬ್ಬರು ಮಂತ್ರಿಗಳ ಜೊತೆಯಲ್ಲಿ ಅವರು ಸಹಾಯಕರ ಕೆಲಸ ಮಾಡಿದ್ದಾರೆ, ಡಿ ಸಿ ಎಂ ಅವರ ಹತ್ರಲ್ಲೇ ಇದ್ದಾರೆ. ಅದರಿಂದ ಈಗ ಅಲ್ಲೇನು ಬಿ ಕಾಂಗ್ರೆಸ್ಸಿಂದ ಹೋದಂಥ ಸಚಿವರೇನಾಗಿದ್ದಾರೆ ಅವರ ಹತ್ರ ಸುದೀರ್ಘವಾಗಿ ಈಗ ಸಹಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಅಭ್ಯರ್ಥಿ ಮಾಡಿರೋದಿದೆಯಲ್ಲ, ಇಲ್ಲಿ ಕಾಂಗ್ರೆಸ್ಸು ಯಾವ ಟೀಮು ಅಂತಕ್ಕಂಥದ್ದನ್ನು ಹೇಳಬೇಕು. ಬಿ ಜೆ ಪಿಯ ಸಿ ಟೀಮ ಇದು, ಇಲ್ಲಿಯವರೆಗೆ ಬಿ ಜೆ ಪಿಯ ಬಿ ಟೀಮ್ ಜೆ ಡಿ ಎಸ್ ಅಂತ ಹೇಳಿದ್ರಲ್ಲ, ಈಗ ಮಂಡ್ಯದಲ್ಲಿ ಅವರೇನು ಅಭ್ಯರ್ಥಿ ಮಾಡಿದ್ದಾರೆ, ಇದು ಕಾಂಗ್ರೆಸ್ ಬಿ ಜೆ ಪಿಯ ಸಿ ಟೀಮ ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ಮಹಾನ್ ನಾಯಕರುಗಳು ಹೇಳಬೇಕು. ಪರಿಷತ್ ಅಖಾಡದಲ್ಲಿ ಬೆಳಗಾವಿಯದ್ದು ಬಿಗ್ ಫೈಟ್, ಎರಡು ಸ್ಥಾನಗಳ ಚುನಾವಣೆಗೆ ಸ್ಪರ್ಧೆ ನಡೀತಾ ಇದೆ. ಪ್ರತಿ ಸ್ಪರ್ಧೆ ನಡೀತಾ ಇರೋದು ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ನಡುವೆ ಈ ಒಂದು ಫೈಟ್. ಸಹೋದರಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಕಷ್ಟು ಹರಸಾಹಸವನ್ನ ಅಷ್ಟು ವರ್ಷದಿಂದ ಮಾಡ್ತಾನೆ ಇದ್ರು, ಈಗ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಹೋದರರನ್ನ ಗೆಲ್ಲಿಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಣ ತೊಟ್ಟಿದ್ದಾರೆ. ಎಲ್ಲರನ್ನು ವಿಶ್ವಾಸದಿಂದ ತೆಗೆದುಕೊಂಡು ಹೋಗುವಂತಹ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಒಂದು ರೀತಿಯಲ್ಲಿ ತನ್ನ ಸಹೋದರನಿಗೆ ಟಿಕೆಟ್ ಕೊಡಿಸುವಲ್ಲಿ ಅಂತೂ ಇಂತೂ ಸಕ್ಸಸ್ ಆಗಿದ್ದಾರೆ. ಸೊ ಈಗ ಈ ಫೈಟ್ ನಡೀತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಅನ್ನೋ ರೀತಿ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಸಕ್ಸಸ್ ಆಗಿದ್ದಾರೆ, ಮುಂದಿನ ಯೋಜನೆಗಳು ಏನು, ಇವೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಅವರ ಹತ್ರ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಈಗ ಚಂದ್ರರಾಜ್ ಹಟ್ಟಿಹೊಳಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಅವರ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗಿದ್ದಾರೆ. ಮೇಡಮ್, ತಮ್ಮ ಸಹೋದರಿಗೆ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ, ಏನು ವಿಚಾರ ಇಟ್ಕೊಂಡು ತಾವು ಚುನಾವಣೆ ನಡೆಸ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷದ ಅನೇಕ ಅನುಯಾಯಿಗಳು ನಮ್ಮ ಸದಸ್ಯರಾಗಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ, ಪಟ್ಟಣ ಪಂಚಾಯತ್ನಲ್ಲಿ, ಪುರಸಭೆಯಲ್ಲಿ ಗೆದ್ದು ಬಂದಿದ್ದಾರೆ. ಸೊ ಕಾಂಗ್ರೆಸ್ ವಿಚಾರಧಾರೆಗಳನ್ನು ನಂಬ್ಕೊಂಡಿದ್ದಾರೆ. ಸೊ ಯಂಗ್ಸ್ಟರ್ ಇದ್ದಾನೆ, ಒಳ್ಳೆ ಅಭ್ಯರ್ಥಿ ಇದ್ದಾನೆ, ತಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾನೆ, ಪಂಚಾಯಿತಿ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ, ತಮ್ಮ ಧ್ವನಿಯಾಗಿ ಬೆಂಗಳೂರಿನಲ್ಲಿ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾನೆ. ಪಕ್ಷದ ವೇದಿಕೆಯ ಮೇಲೆ ನಾವು ಚುನಾವಣೆಗೆ ಬಂದಿದ್ದೀವಿ, ಪಕ್ಷದ ಟಿಕೆಟ್ ತಗೊಂಡು ಅಧಿಕೃತವಾಗಿ ಬಂದಿದ್ದೀವಿ, ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಕಣ್ಣನಿಗೆ ಈ ಒಂದು ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಲಕ್ಕನ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ, ಇದರಿಂದ ಓಟ್ ಡಿವೈಡ್ ಆಗುತ್ತಾ ಅಥವಾ ರಾಜಕೀಯ ಲೆಕ್ಕಾಚಾರ ಏನಿದೆ? ನೋಡಿ, ಓಟ್ ಡಿವೈಡ್ ಯಾರ್ದಾಗುತ್ತೆ ಅನ್ನೋದು ಅವ್ರಿಗೆ ಬಿಟ್ಟ ವಿಚಾರ. ಬಟ್ ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಏನಿದ್ದಾರೋ ನಾವೆಲ್ಲ ಅವ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ 18 ಕ್ಷೇತ್ರದಲ್ಲಿ, ಅದರಲ್ಲೂ ಮೇನ್ ಆಗಿ 12 ಕ್ಷೇತ್ರದಲ್ಲಿ ನಮಗೆ ವೋಟರ್ಸ್ ಜಾಸ್ತಿ ಇದ್ದಾರೆ. ಸೊ ನಮ್ಮ ಅಲ್ಲಿ ಡಿಫ್ಯೂಟೆಡ್ ಕ್ಯಾಂಡಿಡೇಟ್ಗಳಿರ್ಬೋದು, MLA ಇರ್ಬೋದು, ಬ್ಲಾಕ್ ಅಧ್ಯಕ್ಷರಿರ್ಬೋದು, ಪ್ರತಿಯೊಬ್ಬರು ಕೂಡ ಟಚ್ನಲ್ಲಿದ್ದಾರೆ. ಈಗಾಗಲೇ 2 ರೌಂಡ್ ವೋಟರ್ಸಿಗೆ ನಾವು ಓಡಾಡಿದ್ದೀವಿ, ಮಾತಾಡಿದ್ದೀವಿ, ಫೋನ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಎಲ್ಲಿ ಓಟ್ ಹೊಡಿತಾವೆ ಅನ್ನೋದಕ್ಕಿಂತ ನಮ್ಮ ಇದ್ದಿರೋ ಓಟನ್ನು ನಾವು ಗಟ್ಟಿ ಮಾಡ್ಕೊಳ್ತಾ ಇದ್ದೀವಿ. ಈ MLC ಚುನಾವಣೆ ಯಾರ ನೇತೃತ್ವದಲ್ಲಿ ಆಗುತ್ತೆ ಬೆಳಗಾವಿ ಜಿಲ್ಲೆ? ಇದು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಎಲೆಕ್ಷನ್ ಆಗುತ್ತೆ.
ಮೇಡಮ್, ಈಗ ಪಕ್ಷ ಇಂದು ಗ್ರಾಮ ಪಂಚಾಯತಿ ಮೆಂಬರ್ಗಳಷ್ಟೇ ಚುನಾವಣೆಯಲ್ಲಿ ಪಾಲ್ಗೊಳ್ತಾರೆ, ನಗರಪಾಲಿಕೆಯ ಸದಸ್ಯರಿಗೆ ಮತದಾನ ಹಕ್ಕ ಸಿಗ್ತಾ ಇಲ್ಲ, ಇದರಿಂದ ಏನಾದರೂ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಆಗುತ್ತೆ? ಬಟ್ ನಾನು ಲಿಸ್ಟ್ ನೋಡಿದಾಗ ಸೇರಿಸಿದ್ದಾರೆ, ಹೆಸರನ್ನು ಸೇರಿಸಿದ್ದಾರೆ ನಗರ ಕಾರ್ಪೊರೇಷನ್ ಹೊಸದಾಗಿ ಗೆದ್ದಂಥವ್ರಿಗೆ. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಡಿ ಸಿ ಅವ್ರನ್ನ ಕೇಳಬೇಕಾಗತ್ತೆ. ಚುನಾವಣೆಯಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ, ವೋಟಿಂಗ್ ಹಾಕ್ತಾರೆ, ಅದು ಒಳ್ಳೆಯದೇ ಅಲ್ವಾ? ಯಾಕೆ ವಂಚಿತರಾಗಬೇಕು? ನನ್ನ ಅನಿಸಿಕೆ 23ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀವಿ. ಇದಿಷ್ಟು ಎಮ್ ಎಲ್ ಸಿ ಚುನಾವಣೆ ಬಗ್ಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಹಿಮಾಚಲ ಪ್ರದೇಶವು ಶೇಕಡ 100ರಷ್ಟು ಕೋವಿಡ್ ಲಸಿಕೆಯ ಮೊದಲ ಡೋಸ್ ತೆಗೆದುಕೊಂಡ ಭಾರತದ ಮೊದಲ ರಾಜ್ಯ ಆಗಿದೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಹಿಮಾಚಲವನ್ನು ಶ್ಲಾಘಿಸಿದ್ದಾರೆ ಮತ್ತು ಹಿಮಾಚಲವನ್ನ ಕೊರೋನಾ ವಿರುದ್ಧದ ಯುದ್ಧದ ಚಾಂಪಿಯನ್ ಅಂತ ಹೇಳಿದ್ದಾರೆ. ಹೌದು, ಹಿಮಾಚಲ ದುರ್ಗಮ ಪರ್ವತಗಳಿಂದ ಕೂಡಿದ ಒಂದು ಚಿಕ್ಕ ರಾಜ್ಯ. ಆದರೂ ಹಿಮಾಚಲ ಪ್ರದೇಶ ಈ ಯಶಸ್ಸನ್ನು ಹೇಗೆ ಸಾಧಿಸಿತು? ನ್ಯೂಸ್ 18 ಮತ್ತು ಫೆಡರಲ್ ಬ್ಯಾಂಕ್ನ ವ್ಯಾಕ್ಸಿನೇಷನ್ ಕುರಿತ ಜಾಗೃತಿ ಅಭಿಯಾನ ಸಂಜೀವನಿ ಎ ಶಾರ್ಟ್ ಆಫ್ ಲೈಫ್ ಹಿಮಾಚಲದ ಈ ಯಶಸ್ಸಿಗೆ ಸಂಬಂಧಿಸಿದ ಕಥೆಯನ್ನ ನಿಮ್ಮ ಮುಂದಿಡ್ತಾ ಇದೆ. सौ वर्ष की सबसे बड़ी महामारी के विरुद्ध लड़ाई में हिमाचल प्रदेश चैंपियन बनकर के सामने आया है. ಕೋವಿಡ್ ವ್ಯಾಕ್ಸಿನೇಷನ್ ವಿಷಯಕ್ಕೆ ಬಂದರೆ ಹಿಮಾಚಲ ಪ್ರದೇಶವು ನಿಯಮಾನುಸಾರವಾಗಿಯೇ ಎಲ್ಲಾ ಕೆಲಸಗಳನ್ನು ಪೂರೈಸಿದೆ. ಅಷ್ಟಕ್ಕೂ ಈ ರಾಜ್ಯ ಯಾವ ರೀತಿ ಕೆಲಸ ನಿರ್ವಹಿಸಿತು? ಹಿಮಾಚಲ ಪ್ರದೇಶದಿಂದ ನಾವೆಲ್ಲ ಕಲಿಬೇಕಾದದ್ದು ಏನು? We had worked very hard in the tribal districts because of upcoming winters. We were planning that we have to finish the second dose over there. So the vaccine allocation at the state level was done towards this tribal district. The vaccine was shifted as per their estimated requirements and population was vaccinated at the earliest. As overall, talking about the state for pace of vaccination, our monitoring part is very strict on our side, because from the top end, maybe it's the Honorable Chief Minister or the Health Minister, at the level of Chief Secretary, they are monitoring it on a weekly basis. The updates are going with them and they are reviewing it with all the deputy commissioners. With this, we had a help from other departments also for the mobilization of the beneficiaries who are due for vaccination. Last question to you, sir. I know every state is different, but if you had to, you know, give a few tips as to what should every state be doing which is, you know, applicable there, what the best practices with Himachal has implemented, what would they be? First of all, I would say you should have a good mechanism of monitoring the any program. Secondly, the support of the beneficiary, the service takers, I would say that really depends a lot on them. There should be transparency. There should be transparency. You should tell them everything, that whatever it is there, and people accept it. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ.